ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಶ್ರಿತಾ. ವೆಲ್ಕಮ್ ಟು ಮೈ ಚಾನಲ್ ಆಶ್ವರ್ಡ್. ನಾನು ನಿಮ್ಗೆ ಇವತ್ತು ಮನೆಯಲ್ಲೇ ಸುಲಭವಾಗಿ ಬೇಸನ್ ಲಾಡು ಸ್ವೀಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಕಪ್ ಕಡಲೆಬೇಳೆ, 1 ಕಪ್ ಶುಗರು, ಇವೆರಡು ಸಮ ತಗೋಬೇಕು, ಮರಿಯ ಹೋಗ್ಬೇಡಿ. ಮತ್ತೆ 5 ರಿಂದ 10 ಗೋಡಂಬಿ, 1/2 ಕಪ್ ತುಪ್ಪ. ಈಗ ಒಂದು ಪ್ಯಾನ್ ಅನ್ನು ತಗೊಂಡಿದ್ದೀನಿ, ಅದರೊಳಗಡೆಗೆ ನಾನು ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ನಾವು ಮೀಡಿಯಂ ಫ್ಲೇಮಲ್ಲೇ ಇದನ್ನ ಉರ್ಕೋಬೇಕು. ನೋಡಿ, ನಮಗೆ ಈ ರೀತಿ ಬರೋವರೆಗೂ ನಾವು ಉರ್ಕೋಬೇಕು. ಈ ರೀತಿ ಬಂದಾದ್ಮೇಲೆ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾವು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾಗಿದೆ. ನಾನೊಂದು ಮಿಕ್ಸರ್ಗೆ ಹಾಕ್ಕೊಳ್ಳೋದಕ್ಕೆ ಒಂದು ಜಾರ್ನ ತೊಗೊತಿದ್ದೀನಿ, ಅದರೊಳಗಡೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡೋಣ. ಇದನ್ನ ನುಣ್ಣಗಾಕೋಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಮುಟ್ಟ ನೋಡಿದ್ರೆ ನಿಮ್ಗಾಗ್ಲೇ ಗೊತ್ತಾಗುತ್ತೆ ನುಣ್ಣಗಾಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು. ಈಗ ಒಂದು ದೊಡ್ಡ ಬೌಲ್ನ ತಗೊಂಡಿದ್ದೀನಿ, ಅದರೊಳಗಡೆಗೆ ಒಂದು ಜಾಲರಿಯನ್ನು ತಗೊಂಡಿದ್ದೀನಿ. ಅದನ್ನೆಲ್ಲ ನಾವು ಫಿಲ್ಟರ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ರೀತಿ ಜಾಲ ಮಾಡ್ಕೋಬೇಕು ನಾವು. ಅದನ್ನ ಈ ರೀತಿ ಮಿಕ್ಕಿರುತ್ತಲ್ವಾ ಅದನ್ನ ವೇಸ್ಟ್ ಮಾಡಬೇಡಿ, ಮತ್ತೆ ನಾವು ಅದನ್ನ ಜಾರ್ಗೆ ಹಾಕೋಣ. ನೋಡಿ, ಅದೇ ಜಾರಿಗೆ ಹಾಕ್ತಾ ಇದ್ದೀನಿ. ಅದನ್ನು ಮತ್ತೆ ನುಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳೋಣ ನಾವು. ನೋಡಿ, ಈಗ ಮತ್ತೆ ನುಣ್ಣಗಾಗುತ್ತಿದೆ, ಅದನ್ನ ನಾವು ಮತ್ತೆ ಫಿಲ್ಟರ್ ಮಾಡೋಣ. ನೋಡಿ, ಈ ರೀತಿ ಮಾಡ್ಕೋಬೇಕು. ಇದನ್ನ ಮತ್ತೆ ಸೈಡಿಗೆ ಹಾಕ್ಬಿಡೋಣ. ಈಗ ಅದೇ ಒಂದ್ ಜಾರ್ಗೆ ನಾನು 1 ಕಪ್ ಶುಗರ್ ತಗೊಂಡಿದ್ದೀನಲ್ವ, ಅದನ್ನ ಹಾಕ್ತಾ ಇದ್ದೀನಿ. ಅದನ್ನು ನುಣ್ಣಗೆ ಮಾಡ್ಕೋಬೇಕು. ಮತ್ತೆ ಇದ್ರೊಳಗಡೆಗೆ ನಾನು ಏಲಕ್ಕಿ ಹಾಕೋದು ಮರ್ತೋಗಿದೆ, ಇದೇ ಮೈನ್ ಕೀ ಇಂಗ್ರೀಡಿಯೆಂಟ್. ಇದಕ್ಕೆ ನಾವು ಹಾಕ್ಲೇಬೇಕು, ಚಿಪ್ಪೆ ತೆಗೆದು ಅದಕ್ಕೆ ಹಾಕ್ತಿದ್ದೀನಿ. ಅದು ಹಾಕಿದ್ರೆ ಮಾತ್ರ ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಮರೆಯಕ್ಕೆ ಹೋಗ್ಬೇಡಿ. ಅದನ್ನ ಹಾಕ್ಬಿಟ್ಟು ನುಣ್ಣಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಈಗ ಆ ಪೌಡರ್ ಒಳಗಡೆಗೆನೆ ಆ ಶುಗರ್ ಪೌಡರ್ನು ಹಾಕ್ತಾ ಇದ್ದೀನಿ ನಾನು. ಒಂದು ಬೌಲ್ಗೆ ತುಪ್ಪನ ಹಾಕ್ಕೊಂಡು ಆ ಗೋಡಂಬಿನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಆ ರೀತಿ ಮಾಡ್ಕೋಬೇಕು. ಬಿಸಿ ಇರುತ್ತಲ್ವ, ಅದಕ್ಕೆ ಒಂದು ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೀಟಾಗಿ. ಈಗ ಈ ಥರ ಮಿಕ್ಸ್ ಮಾಡಿರೋದಕ್ಕೆ ನಾನು ತುಪ್ಪ ತಗೊಂಡಿದ್ದೀನಲ್ಲ 1/2 ಕಪ್, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಇಲ್ಲಾಂದ್ರೆ ಮತ್ತೆ ಅದು ತುಂಬ ಇದಾಗಿ ಹೋಗ್ಬಿಡುತ್ತೆ. ನೀಟಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ನಾವು, ಇದಕ್ಕೆ ಜಾಸ್ತಿ ಇರಿಸೋದಿಲ್ಲ. ಈಗ ನನಗೆ 1/2 ಕಪ್ಪಲ್ಲಿ ನನಗೆ 1 ಸ್ಪೂನ್ ಅಷ್ಟು ಉಳಿಯಿತು. ನೀಟಾಗಿ ಈ ರೀತಿ ಚಪಾತಿ ಹಿಟ್ಟು ಕಲಿಸಿದ್ರೆ ಸಾಫ್ಟ್ ಬರುತ್ತಲ್ಲ, ಆ ರೀತಿ ಸಾಫ್ಟಾಗಿ ಕಲಿಸ್ಕೋಬೇಕು. ಈ ರೀತಿ ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ನಮಗೆ ಬೇಸನ್ ಲಾಡು ಸ್ವೀಟ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ, ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಕರ್ಗೋಗ್ಬಿಡುತ್ತೆ ಈ ಸ್ವೀಟು. ಗೆಸ್ಟ್ಗಳು ಯಾರಾದರೂ ಬಂದಾಗ ಬೇಗ ಏನು ಮಾಡಬೇಕು ಅಂತ ತೋಚೋದಿಲ್ವಲ್ಲ, ಆ ಟೈಮಲ್ಲಿ ಈ ಸ್ವೀಟ್ನ ನೀವು ಬೇಗ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಅನಿಸಿದ ಅಭಿಪ್ರಾಯನ ತಪ್ಪದೇ ನನಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.